ಅನೇಕ ನಾಯಕರುಗಳು ಇಬ್ರಾಹಿಂ ಅವರು ಹೇಳಿದ್ದಾರೆ ಸರ್. ಇಬ್ರಾಹಿಂ ಸಾಹೇಬ್ರು ನಾನು ಹೇಳ್ತಾ ಇಲ್ವಾ, ಇಬ್ರಾಹಿಂ ಸಾಹೇಬ್ರು ಬೇಜಾರ ಹೇಳ್ತಾವ್ರೆ. ಇಬ್ರಾಹಿಂ ಸಾಹೇಬ್ರು ಯಾವ ಕಾರಣಕ್ಕೆ ಸಿದ್ದರಾಮಯ್ಯಗೆ ಹಾಗೂ ಕಾಂಗ್ರೆಸ್ ಪಕ್ಷ ಬಿಡೋದು ಪ್ರಶ್ನೆನೇ ಬರಲ್ಲ. ನಾಳೆ ಅವ್ರ ಜೊತೆ ಮಾತಾಡ್ತೀನಿ ನಾನು. ಮಾರ್ಚ್ 10ರ ಬಳಿಕ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗುತ್ತೆ ನೋಡ್ತಾ ಇರಿ ಅಂತ ಹೇಳಿದ್ರು. ಯಾರು ಹೇಳಿದ್ದಾರೆ? ನಾನೇ ಹೋಗಿ ಮಾತಾಡಿದ್ದೆ, ನಾನೇ ಹೋಗಿ ಮಾತಾಡಿದ್ದೆ. ನಾನು ಅವ್ರು ಇಬ್ರಾಹಿಂ ಸಾಹೇಬ್ರು ಮೊನ್ನೆನೂ ಫೋನ್ ಮಾಡಿದ್ದೆ. ಅವ್ರು ಇರಲಿಲ್ಲ, ಎಲ್ಲೋ ಹುಬ್ಳಿಗೆಲ್ಲ ಹೋಗಿದ್ರಂತೆ. ಈಗ ನಾಳೆ ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ನಾನು. ಅವ್ರು ಹೋಗಿ ಬಿಟ್ಟೋಗಲ್ಲ. ಸಿದ್ದರಾಮಯ್ಯವ್ರು ಅಂದವ್ರೆ, ನನ್ನ ಆತ್ಮೀಯ ಸ್ನೇಹಿತ, ಅವ್ರು ಕೋಪದಲ್ಲಿ ಹೇಳ್ತಾವನೆ, ಸಿಟ್ಟಲ್ಲಿ ಹೇಳ್ತಾವನೆ, ಅವ್ನ ಪಕ್ಷ ಬಿಟ್ಟೋಗಲ್ಲ ಅಂತ ಅವ್ರ ಪಕ್ಷ ಬಿಟ್ಟೋಗಲ್ಲ. ಅವ್ರು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಬರ್ತಾರೆ, ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ನೋಡಿ ಅಂತ ಹೇಳಿದಾರೆ ಸರ್. ನೋಡು, ಜನ ತೀರ್ಮಾನ ಮಾಡೋದು. ಇಬ್ರಾಹಿಂ ಸಾಹೇಬ್ ನಾನು ತೀರ್ಮಾನ ಮಾಡೋಕ್ಕಾಗ್ತದ? ಈಗ ಅದಕ್ಕೆ ಯಾರು ತೀರ್ಮಾನ ಮಾಡಬೇಕು? ನಾನು ಇಬ್ರಾಹಿಂ ಸಾಹೇಬ್ ತೀರ್ಮಾನ ಮಾಡಿದಾಗಲ್ಲ, ಜನ ರಾಜ್ಯ ಜನ ಏನು ತೀರ್ಮಾನ ಮಾಡಿದ ಮೇಲೆ ಡಿಪೆಂಡ್. ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ ಮೂರನೇ ಶಕ್ತಿಯನ್ನು ನೋಡೋ ಸರ್, ಬರ್ಲಿ ನೋಡುವ ಸರ್. ಸರ್ ಲಿಂಗ ಸರ್, ಈಗ ರಾಹುಲ್ ಗಾಂಧಿ ಅವರ ಆಪ್ತರು ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತದ್ದು. ರಾಜು ಅವರು ರಾಹುಲ್ ಗಾಂಧಿ ಅಡ್ವೈಸರ್ ಆಗಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ರು. ಸಿದ್ದರಾಮಯ್ಯ ಜೊತೆ ಭೇಟಿ ಮಾಡಿ ಕಳ್ತಸಿ ಭೇಟಿ, ಅದು ಅವ್ರ ಜೊತೆ ಬಂದು ತಿಂಡಿ ತಿನ್ಕೊಂಡು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ಭಿನ್ನಾಭಿಪ್ರಾಯ ಬಂದಿದ್ದಾರೆ ಅನ್ನೋಂತ ಇಲ್ಲ. ದಿಲ್ಲಿ ಬೆಂಗಳೂರು ಬಂದಿದ್ರು ಅವರು. ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಸಿ ಎಲ್ ಪಿ ಲೀಡರ್ ಆಗಿದ್ದಾರೆ. ಅವ್ರ ಮನೆಗೆ ಬರ್ತೀನಿ ಅಂತ ಭೇಟಿ ಕೊಟ್ಟಿದ್ರು, ಭೇಟಿ ಮಾಡಿ ತಿಂಡಿ ಮಾಡ್ಕೊಂಡು ಮಾತಾಡ್ಕೊಂಡು. ಹೈಕಮಾಂಡ್ ಕೆಲವೊಂದು ಸಂದೇಶ ರಾಜು ಅವರಿಂದ ರವಾನೆ ಮಾಡಿದೆ, ಹೀಗಾಗಿ ಖಂಡಿತ ಆತರ ಏನಿಲ್ಲ.